ಈಗಾಗಲೇ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಿದ್ರಿ, ಈ ಒಂದು ಘಟನೆ ನೋಡಿದ್ರೆ ಭಾರಿ ದೊಡ್ಡ ಘಟನೆ ಆಗಿದೆ ಅಂತ ಅನ್ಸುತ್ತೆ, ಏನು ಹೇಳ್ತೀರಿ ಸರ್ ಈ ಘಟನೆ ಬಗ್ಗೆ? ಇದು ಒಂದು ಫ್ಯಾಮಿಲಿ ಅವರು ಶಿವಮೊಗ್ಗ ಜಿಲ್ಲೆಯಿಂದ, ಇದು ಚಿಂಚೋಲಿ ಮಹಿಮಾ ದೇವಸ್ಥಾನದಿಂದ ಇದು ದರ್ಶನ ಮಾಡಿ ವಾಪಸ್ ಊರಿಗೆ ಹೋದಾಗ ಇದು ಆಕ್ಸಿಡೆಂಟ್ ಆಯಿತು. ಇದು ಆಕ್ಸಿಡೆಂಟ್ ಸೀನ್ ನೋಡಿದೆ, ಅಲ್ಲಿ ಫುಲ್ ಸ್ಪೀಡಲ್ಲಿ ಬಂದಿದ್ದರು ಈಗ ಕಾಣಿಸ್ತಾ ಇದೆ. ಸೊ ಈ ದುರ್ಘಟನೆಯಲ್ಲಿ ಟೋಟಲ್ ಈಗ ತನಕ 13 ಜನಕ್ಕೆ ಡೆತ್ ಆಗಿದೆ, 11 ಜನ ಸ್ಪಾಟ್ ಡೆತ್ ಆಗಿದೆ, ಮತ್ತು 2 ಜನ ಹಾಸ್ಪಿಟಲಲ್ಲಿ ಡೆತ್ ಆಗಿದ್ದರು. ಇನ್ನಿಬ್ಬರು ಜನ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ. ನಾವು ಅಲ್ಲೇ ಹೋಗ್ತೀನಿ. ಅಲ್ಲಿ ಯಾವ ಊರವರು ಏನಂತ ಮಾಹಿತಿ ಲಭ್ಯ ಆಗಿದೆ ಅಂತ? ಎಮ್ಮೆಹಟ್ಟಿ ವಿಲೇಜ್ ಶಿವಮೊಗ್ಗ ಜಿಲ್ಲೆ. ಒಂದೇ ಕುಟುಂಬದಿಂದ, ಒಂದೇ ಊರು ಅವರು, ಒಂದೇ ಊರು ಅವರು. ಇದು ಅಕ್ಕಪಕ್ಕ ಅವರು ರಿಲೇಟಿವ್ ಇದ್ದಾರೆ. ಇದು ಇಲ್ಲಿ 2-3 ಜನ ಇದು ಜೆಂಟ್ಸ್ ಇದ್ದರು, ಮತ್ತೆ ಉಳಿದ ಜನ ಇದು ಲೇಡಿ ಅವರು ಇದ್ದರು. ಅವರು ಒಂದು ಮಹಾರಾಷ್ಟ್ರ ಕಡೆ ಟೂರ್ ಬಗ್ಗೆ ಹೋಗಿದ್ದರು, ಇದು ಸೋಮವಾರಕ್ಕೆ ಬಿಟ್ಟಿದ್ದರು ಮನೆಯಿಂದ. ಇದು ಎಲ್ಲ ದರ್ಶನ ವರ್ಷನ್ ಮಾಡಿ ಇದು ಲಾಸ್ಟ್ ದೇವಸ್ಥಾನಕ್ಕೆ ದರ್ಶನ ಮಾಡಿ ಇದು ಊರು ಹೋದಾಗ ಈ ಘಟನೆ. ಊರು ಹೋದಾಗ ಇದು ಚಿಂಚೋಲಿಯಿಂದ ಇದು ಶಿವಮೊಗ್ಗಕ್ಕೆ ಹೋದಾಗ ಇದು ಘಟನೆ. ಸರ್, ಏನು ಸಮಸ್ಯೆ ಇರ್ಬೋದು ಸರ್? ಈ ಒಂದು ಹೈವೇ ರೋಡಲ್ಲಿ ಸಾಕಷ್ಟು ಒಂದು ಅಪಘಾತಗಳು ಸಂಭವಿಸ್ತು, ಅಪಘಾತಗಳು ಸಂಭವಿಸಿದೆ ಸಾಕಷ್ಟು ಸಾವು ನೋವುಗಳಾಗ್ತಿತ್ತು. ನೀವು ಕೂಡ ಸಾಕಷ್ಟು ಒಂದು ಜಾಗರಣೆ ಮಾಡಿದ್ರಿ, ಅಂದ್ರೆ ಇದೇ ಲೈನಲ್ಲಿ ಲಾರಿ ಬರಬೇಕು, ಇದೇ ಲೈನಲ್ಲಿ ಕಾರ್ ಬರಬೇಕು ಅಂತೇಳಿ ಸಾಕಷ್ಟು ಒಂದು ಜಾಗೃತಿಯನ್ನು ಮೂಡಿಸಿದ್ರಿ, ಆದರೂ ಕೂಡ ಇಂತಹ ಅವಘಡಗಳು ಸಂಭವಿಸ್ತಾ ಇದ್ದಾವೆ, ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇದು ಎಲ್ಲ ಇಷ್ಟ ಬಗ್ಗೆ ಇದು ಆಕ್ಸಿಡೆಂಟ್ ಇನ್ಸಿಡೆಂಟ್ ಕಡಿಮೆ ಆಗಿದೆ, ಬಟ್ ಈ ಥರ ಇದು ಈಗ ಲಾರಿ ಡ್ರೈವರಿಂದ ಮಾತಾಡಿದೆ, ಅವರ ಪ್ರಕಾರ ಏನು ಬೇರೆ ಕಾರಲ್ಲಿ ಏನು ಇಶ್ಯೂ ಆಗಿತ್ತು, ಆ ಬಗ್ಗೆ ಇವರು ಸೈಡಲ್ಲಿ ನಿಲ್ಲಿಸಿದರು. ಇದು ಮತ್ತೆ ಇದು ಹಿಂದ್ಗಡೆಯಿಂದ ಸ್ವಲ್ಪ ರ್ಯಾಶ್ ಡ್ರೈವಿಂಗ್, ಮತ್ತೆ ಇದು ಫುಲ್ ಸ್ಪೀಡಲ್ಲಿ ಬಂದಿದ್ದರು. ನೀವು ಸೀನ್ ಕ್ರೈಮ್ ನೋಡಿದ್ದೀರ, ಆಲ್ಮೋಸ್ಟ್ ಹಾಫ್ ಆಫ್ ದ ಇದು ವೆಹಿಕಲ್ ಇದು ಲಾರಿ ಕೆಳಗೆ ಹೋಗಿದೆ. ಸೊ ಈ ಆ್ಯಕ್ಚುಯಲ್ ರೀಸನ್ ಏನಿದೆ ಇದು ಇನ್ವೆಸ್ಟಿಗೇಷನಲ್ಲಿ ಸೈಂಟಿಫಿಕಲ್ಲಿ ಏನಾಯಿತು ಇದು ಅಲ್ಲಿ ಬರುತ್ತೆ, ಬಟ್ ನೋಡಾಗ ಇದು ರ್ಯಾಶ್ ಸ್ಪೀಡ್ ಮತ್ತು ಫುಲ್ ಸ್ಪೀಡಲ್ಲಿ ಬಂದಿದ್ದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.